ನಿಮಗೆ ಕೆಲವು ವಿಷಯಗಳನ್ನ ಹೇಳ್ತೀನಿ, ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿ ನನಗೆ. ಈಗ ನೀವು ಅಷ್ಟೆಲ್ಲ ಹುಡುಕಿ ಇದು ಮಾಡಿ ಸಾರಾ ಮಹೇಶ್ ವಿರುದ್ಧ ಎಲ್ಲ ಕಂಪ್ಲೇಂಟ್ ಕೊಟ್ರಿ, ಈಗ ಆ ಅಮ್ಮ ಆತನ ಹಿಂದೆ ಹೋಗಿ ಹೋಗಿ ಪದೇ ಪದೇ ಬೆಗ್ ಮಾಡಿ ಇದನ್ನ ತೆಗೆದು ಬಿಡಿ ನನ್ನ ಮೇಲೆ ನೀವು ಏನ್ ಹಾಕಿದೀರಾ ಅಂತೆಲ್ಲ ಕೇಳಿರೋದು ಸರಿನಾ ಮತ್ತೆ? ಮೇಡಮ್, ಮೇಡಮ್ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಸಿಂಧೂರಿಯವರು ಏನೇ ತಪ್ಪು ಮಾಡಿರಲಿ ಮೇಡಮ್, ಅವ್ರ ತಪ್ಪನ್ನ ನಾವು ಸಮರ್ಥಿಸ್ಕೊಳಕ್ ಹೋಗಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾನು ಅದು ನಾನು ಅವತ್ತೂ ಹೇಳ್ತೀನಿ, ಇವತ್ತೂ ಹೇಳ್ತಾ ಇದ್ದೀನಿ ಮೇಡಮ್. ನಾನು ಅವ್ರನ್ನ ಬಚಾವ್ ಮಾಡಬೇಕು ಅನ್ನೋ ಉದ್ದೇಶ ಏನಿಲ್ಲ ಮೇಡಮ್. ಒಂದೇ ಒಂದು ದರ್ಶನ, ಒಂದು ಸಿಂಧೂರಿವರೆಗೆ ನಾನು ದೇವಸ್ಥಾನಕ್ಕೆ, ತಿರುಪತಿ ದೇವಸ್ಥಾನಕ್ಕೆ ನನ್ನ ಕುಟುಂಬ ಹೋಗ್ಬೇಕಿತ್ತು ಮೇಡಮ್. ಒಂದು ಏನಾರು ರೆಕಮೆಂಡ್ ಲೆಟರ್ ಕೊಡಕ್ಕಾಗತ್ತಂದ್ರೆ ಕೇಳಿದ್ರು, ನಾನು ಐ ಆಮ್ ನಾಟ್ ಡೂಯಿಂಗ್ ಎನಿ ರೆಕಮೆಂಡೇಶನ್ ವರ್ಕ್ ಅಂತಂದ್ರು. ಇವತ್ತು ವಾಟ್ಸಪ್ ಅಲ್ಲಿ ಇದೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ನಾನು ಕಳಿಸ್ತೀನಿ. ನನ್ನಿಂದ ಅವರಿಂದ ನಾನೇನು ತಗೊಂಡಿಲ್ಲ, ಟಿಕೆಟ್ಗೆ. ಇದೆಲ್ಲ FIR ಆದ್ಮೇಲೆ ನನ್ನ ಕುಟುಂಬ ಎಲ್ಲ ಬೇಜಾರಾಗಿ ಒಂದು ತಿರುಪತಿಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದೆ. ಅದಕ್ಕೂ ನನಗೆ ಕೊಡಲಿಲ್ಲ. ನಾನು ಹೇಳಿದೆ ಇನ್ನು ಮುಂದೆ ನಿಮ್ಮ ಹತ್ರ ಯಾವುದೇ ಶಿಫಾರಸ್ ಲೆಫ್ಟ್ ಇಟ್ಕೊಂಡು ನಿಮ್ಮ ಎದುರುಗಡೆ ಬರಲ್ಲ ಅಂತ ಆಗಿದೆ. ಇವತ್ತು ನಾವು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ತಮ್ಮ ಶೇರ್ ಮಾಡ್ತೀನಿ, ನೋಡಿ ಬೇಕಾದ್ರೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸರಿ, ಅದ್ ಸರಿ. ಬಟ್ ಆಕೆ HD ಕುಮಾರಸ್ವಾಮಿ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ, ಸಾರಾ ಮಹೇಶ್ ಹೇಳಿ ನನ್ ಮೇಲೆ ತೆಗೆದು ಬಿಡಿ ಅಂತ. ದೇವೇಗೌಡರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ, ಅವರು ಕರ್ದು ಹೇಳಿದಾರೆ ಅಂತ ಇವರು ತಗೊಂಡಿಲ್ಲ, ಸಾರಾ ಮಹೇಶ್ ಅವರು ವಾಪಸ್ ತಗೊಂಡಿಲ್ಲ. ಆಮೇಲೆ ಸ್ಪೀಕರ್ ಕಾವೇರಿ ಹತ್ರ ಹೋಗಿದ್ದಾರೆ, ಅವ್ರದ್ದು ಅವರು ಅವ್ರಿಗೆ ಹೇಳಿದಾರೆ ಒಂದ್ ಮಾತು, ಆದ್ರೆ ತಗೊಂಡಿಲ್ಲ ಅವರು ವಾಪಸ್. ಆಮೇಲೆ ಕೆಲವು IAS ಆಫೀಸರ್ಸ್ ಮೂಲಕ ಹೇಳಿಸಿದ್ದಾರೆ, ರಮಣ್ ರೆಡ್ಡಿ ಮೂಲಕ ಹೇಳಿಸಿದ್ದಾರೆ. ಮಣಿವಣ್ಣನ್ ಅಂತೂ ಹೋಗಿ ಅವ್ರನ್ನ ತುಂಬಾ ಬೇಡ್ಕೊಂಡು, ನೀವ್ ಒಂದ್ಸಲ ಆಕೆನ್ ಮೀಟ್ ಮಾಡಿ ಅಂತ ಹೇಳಿ ತುಂಬಾ ಕಲ್ಲೂರಾಯ ಸ್ವಾಮಿ ಹತ್ರ ಹೇಳ್ಸಿದಾರೆ, ಅವ್ರ ಮಾತು ಇವ್ರು ಕೇಳಿಲ್ಲ. ಸೊ ಅಂದ್ರೆ ಸಾರಾ ಮಹೇಶ್ ಕೇಳಿಲ್ಲ ವಾಪಸ್ ತಗೊಳಕ್ಕೆ. ಆಮೇಲೆ ಅಲ್ಲಿ ಬೆಳಗಾಂ ಪಡಸಾಲೆಲ್ಲಿ ಹೋಗಿ ಫೈನಲಿ ಮಣಿವಣ್ಣನ್ ಬೇಡ್ಕೊಂಡ್ಮೇಲೆ ಅವರು ಈಕೆನ್ ಭೇಟಿ ಮಾಡಿದ್ದಾರೆ. ಮಾಡಿದ್ಮೇಲೆ ಈಕೆ ಹೇಳಿದ್ರೆ ನಾನು ಏನ್ ಕೊಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ತಯಾರಿದ್ದೀನಿ, ನೀವು ತಗೊಂಡ್ಬಿಡಿ ವಾಪಸ್, ಪ್ಲೀಸ್ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದ್ರು. ತಗೊಂಡಿಲ್ಲ ಅವರು. ಸರಿ ಇದ್ರೆ ವಾಪಸ್ ತಗೊಳ್ಳಿ ಅಂತ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು ಮೇಡಮ್? ನನ್ನ ಮೇಲೆ ಅಪ್ಪ 9 FIR ಆಗ್ತಾಗ ನಾನು ಹೋಗ್ಲಿಲ್ಲ. ಯಾಕೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಯಾರ ಮನೆ ಹತ್ರ ಹೋಗ್ಲಿಲ್ಲ ನಾನು. ನಾನು ಸ್ಟೇಟ್ಮೆಂಟ್ ಅನ್ ಕೊಟ್ಟೆ. ನಾನು ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.